ಅಂದ್ರೆ ನಿಮ್ಮ ಸರ್ಕಾರದ ಅದೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ಬೇಕಾದ್ರೆ ಒಂದೇ ದಿನದಲ್ಲಿ ಕೊಟ್ಬಿಡ್ತೀರಲ್ಲ. ಇವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ ಸರ್ಕಾರದ ವಿರುದ್ಧ ಸರ್ ತಾಯಿಯನ್ನು ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಸರ್, ಪೊಲೀಸ್ ವ್ಯವಸ್ಥೆ ವಿರುದ್ಧ ಹೋರಾಟ ಅಲ್ಲ ಸರ್, ನಮ್ಮ ಮಕ್ಕಳಿಗೆ ನಮ್ಮ ಕನ್ನಡದ ಮಕ್ಕಳಿಗೆ 80% ನಮಗೆ ಸಿಗಬೇಕು ಅಂತ ಸರ್ ಹೋರಾಟ ಮಾಡ್ತಾರಲ್ಲ ನಾವು. ಇದೇ ಪೊಲೀಸ್ನವ್ರು ಇವತ್ತು ನಮ್ಮನ್ನು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದ ನಡ್ಕೊತೀರಲ್ಲ, ಅವರ ಪರವಾಗಿ ಅವ್ರ ಅಧಿಕಾರ ಹೋರಾಟ ಮಾಡಿದವ್ರು ಸರ್ ನಾವು. ನಾಲ್ಕು ರೀತಿ ಆ ಸಿ ಎಂ ನಡ್ಕೊಂತಾರದು ಎಲ್ಲೋ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋದಾ ಸರ್? ಸರ್ಕಾರಿ ಆಡಳಿತ ಇರುತ್ತೆ, ಅವ್ರನ್ನ ಬರ ಹೇಳಬೇಕಲ್ವ? ಅವರು ಮಾಧ್ಯಮದಲ್ಲಿ ಕೂತ್ಕೊಂಡು ಮನೆ ಬನ್ನಿ, ಏ ನಿಮ್ಮ ಮನೆ ಆಳ ನಾವು ಒಡೆ ಬರೋಕ್ಕೆ 102 ದಿನ ಹೋರಾಟ ಮಾಡಿದ್ವಿ, ನಿಮಗೆ ಅಂತ ಬದ್ಧತೆ ಇದ್ದರೆ, ನೀವು ನಿಜವಾಗ್ಲೂ ಕನ್ನಡಿಗರ ಪರವಾಗಿದ್ದರೆ, ನೀವು ಆಡಳಿತ ಶುದ್ಧ ಅಂತಂದರೆ ಇವತ್ತು ಹೋರಾಟ ಜಾಗಕ್ಕೆ ಬನ್ನಿ ನೋಡೋಣ. ನೀವು ನಾವು ಅಲ್ಲೇನು ಹೋರಾಟ ಕೊಡ್ತೀವಿ, ಅಲ್ಲಿ ಬನ್ನಿ, ಅಲ್ಲಿ ಹೇಳಿ, ನಾವು ರೆಡಿದ್ದೀವಿ ಸರ್. ನಾವು ಯಾವುದೂ ನಿಲ್ಲಿಸಿಲ್ಲ. ಆದರೆ 700 ಸಂಘಟನೆಗಳು ನಮಗೆ ಬೆಂಬಲ ನೀಡಿರ್ತಕ್ಕಂಥದ್ದು, ಅದರಲ್ಲಿ ಕನ್ನಡ ಅಭಿಮಾನಿಗಳು ಇರ್ಬೋದು, ಪ್ರತಿಯೊಬ್ಬರು. ಈಗ ಮಂಗಳೂರಲ್ಲಿ ಕಲ್ಲು ಹೊಡೆದಿದ್ದಾರೆ, ಅಲ್ಲಿ ಕನ್ನಡ ಪರ ಸಂಘಟನೆ ಇದೆಯಾ ಸ್ವಾಮಿ? ಮಂಗಳೂರಲ್ಲಿ ಬಸ್ ಕಲ್ಲು ಹೊಡೆದಿದ್ದೀರಲ್ಲ ಮಾವ, ಹೊಸರೋಡಲ್ಲಿ ಟೈರ್ ಬೆಂಕಿ ಹಚ್ಚಿದ ರಾವ, ಯಾಕಂದ್ರೆ ನಿಮ್ಮ ಸರ್ಪಗಾವಲಲ್ಲೇ ನಾವಿದ್ದೀವಿ. ಇದನ್ನು ನಮ್ಮ ಮೇಲೆ ನನಗೆ ಅನುಮಾನ ಏನಂತಂದರೆ, ಈ ಪೊಲೀಸ್ ಇಲಾಖೆಯವರೇ ಮಾಡಿ ನಮ್ಮ ತಲೆ ಕಟ್ಟಬೇಕು ಅಂತ ಕಾಯ್ತಾರೆ.